8ನೇ ತರಗತಿ ಮಕ್ಕಳೇ ಶುಭೋದಯ. ಇವತ್ತು ಇತಿಹಾಸದ ವಿಭಾಗದಲ್ಲಿ ನಾವು ಹೊಸದೊಂದು ಅಧ್ಯಾಯವನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ತುಂಬ ಇಂಪಾರ್ಟೆಂಟ್ ಆದಂಥ ಲೆಸನ್ನು ಅದು ಯಾವುದಪ್ಪ ಅಂದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಈ ಅಧ್ಯಾಯದಲ್ಲಿ ನಾವೇನೆಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ತೀವಿ ಅಂದರೆ ಆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಉದಯ ಆಗಲಿಕ್ಕೆ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ಹಾಗೆ ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಒಂದು ವಿಷಯದ ಬಗ್ಗೆ, ಆ ಧರ್ಮಗಳ ಬಗ್ಗೆ, ಆ ಧರ್ಮವನ್ನು ಯಾರು ಪ್ರತಿಪಾದಿಸಿದ್ರು, ಆ ಧರ್ಮದ ಸಿದ್ಧಾಂತಗಳೇನು ಇತ್ಯಾದಿ ವಿಷಯವನ್ನು ನಾವು ತಿಳ್ಕೊಳ್ತೀವಿ. ಹಾಗೆ ಈ ಧರ್ಮಗಳ ತತ್ವಗಳ ಬಗ್ಗೆ ತಿಳ್ಕೊಳ್ತೀವಿ. ಮತ್ತು ಈ ಧರ್ಮಗಳು ಹೇಗೆ ಪ್ರಾಪಂಚಿಕ ವ್ಯವಸ್ಥೆಯಲ್ಲಿ ಬೆಳವಣಿಗೆಯನ್ನು ಹೊಂದಿದ್ವು ಅನ್ನೋಂಥ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಇಷ್ಟೆಲ್ಲ ವಿಷಯಗಳನ್ನು ನಾವು ಈ ಲೆಸನ್ನಲ್ಲಿ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ. ಓಕೆ, ಈಗ ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ, ನಿಮಗೆ ಗೊತ್ತಿದೆ ಪ್ರಪಂಚದಲ್ಲಿ ಹಲವಾರು ಧರ್ಮಗಳಿದ್ದಾವೆ. ಆ ಹಲವಾರು ಧರ್ಮಗಳಲ್ಲಿ ಈ ಎರಡೂ ಧರ್ಮಗಳು ಕೂಡ ಹೌದು ಹೌದು ಅಲ್ವಾ. ಮತ್ತು ವಿಶೇಷ ಅಂದರೆ ಈ ಎರಡೂ ಧರ್ಮಗಳ ತಾಯಿನೆಲ್ಲ, ಜನಿಸಿದನ್ನೆಲ್ಲ ನಮ್ಮ ಪುಣ್ಯಭೂಮಿ ಭಾರತ ದೇಶ. ಆದರೆ ವಿಪರ್ಯಾಸ ಅಂದರೆ ಈ ಎರಡೂ ಧರ್ಮಗಳು ನಮ್ಮ ದೇಶದಲ್ಲಿ ಹುಟ್ಟಿದ್ರೂ ಕೂಡ, ಜನಿಸಿದರೂ ಕೂಡ, ಉಗಮಗೊಂಡಿದ್ರೂ ಕೂಡ ನಮ್ಮ ದೇಶದಲ್ಲಿ ಇವತ್ತು ಬಹು ಸೀಮಿತವಾದಂಥ ವ್ಯಾಪ್ತಿಯನ್ನು ಹೊಂದಿದ್ದಾವೆ ಅನ್ನುವಂಥದ್ದು. ವಿಶೇಷವಾಗಿ ಬೌದ್ಧ ಧರ್ಮ ಅದು ಬೇರೆ ಬೇರೆ ದೇಶಗಳಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿದೆ, ರಾಷ್ಟ್ರೀಯ ಧರ್ಮವಾಗಿ ಸ್ವೀಕರಿಸಲ್ಪಟ್ಟಿದೆ. ಆದರೆ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತ ಧರ್ಮವಾಗಿ ಅದು ಇವತ್ತು ಅಸ್ತಿತ್ವದಲ್ಲಿರುವಂಥದ್ದನ್ನು ಗಮನಿಸ್ತೇವೆ. ಅದೇನೇ ಇರಲಿ, ಒಟ್ಟಾರೆ ಈ ಧರ್ಮಗಳು ಉದಯ ಆಗಲಿಕ್ಕೆ ಹಿನ್ನೆಲೆ ಏನು ಅನ್ನೋಂಥ ಒಂದು ವಿಷಯದ ಬಗ್ಗೆ ನಾವಿವಾಗ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಜೈನ ಮತ್ತು ಬೌದ್ಧ ಧರ್ಮಗಳು ಉಟ್ಕೊಳ್ಳಿಕ್ಕೆ ಏನು ಕಾರಣ ಅನ್ನೋಂಥದ್ದನ್ನು ನಾವಿವಾಗ ನೋಡ್ತಾ ಹೋಗೋಣ. ಮಕ್ಕಳಿಗೆ ನಿಮಗೆ ಗೊತ್ತಿದೆ ನಮ್ಮ ದೇಶ ಅಂದರೆ ಇದನ್ನು ಒಂದು ಉಪಖಂಡ ಅಂತ ಕರಿತೀವಿ, ಸಬ್ ಕಾಂಟಿನೆಂಟ್ ಅಂತ ಕರಿತೀವಿ. ಯಾಕೆ ಅಂದರೆ ಪ್ರಪಂಚದಲ್ಲಿರುವಂಥ ಎಲ್ಲ ಬಗೆಯ ಧರ್ಮಗಳು, ಎಲ್ಲ ಬಗೆಯ ಜೀವಿಗಳು, ಎಲ್ಲ ಬಗೆಯ ಪ್ರಾಣಿವರ್ಗ, ಸಸ್ಯವರ್ಗ ಬಹುಪಾಲು ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿರುವಂಥದ್ದನ್ನು ಅಥವಾ ಕಂಡು ಬರೋದ್ರಿಂದ ನಾವು ಇದನ್ನೊಂದು ಉಪಖಂಡ ಅಂತ ಹೇಳ್ತೀವಿ. ಹಾಗಾಗಿ ಈ ಉಪಖಂಡ ಅನ್ನುವಂಥ ನಮ್ಮ ದೇಶದಲ್ಲಿ ವಿವಿಧ ಸಂಸ್ಕೃತಿಗಳನ್ನು ಕಾಣ್ತೇವೆ, ವಿವಿಧ ಸಂಸ್ಕಾರಗಳನ್ನು ಕಾಣ್ತೇವೆ, ವಿವಿಧ ಭಾಷಾ ವೈವಿಧ್ಯತೆಗಳನ್ನು ಕಾಣ್ತೇವೆ, ವಿವಿಧ ಜನಾಂಗೀಯ ಭಿನ್ನತೆಗಳನ್ನು ಕಾಣ್ತೇವೆ, ವಿವಿಧ ಒಂದು ಸ್ವಾಭಾವಿಕ ವೈವಿಧ್ಯತೆಯನ್ನು ನಮ್ಮ ದೇಶದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಇಲ್ಲಿ ಬಹುಮುಖಿಯಾದಂತಹ, ಬಹುಮುಖವಾದಂತಹ ಒಂದು ಸಂಸ್ಕೃತಿಯನ್ನು ನಮ್ಮ ದೇಶ ಹೊಂದಿದೆ ಅಂತ ಹೇಳ್ತಾರೆ. ವಿಶೇಷವಾಗಿ ನೆಹರೂರವರು, ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದಂಥ ನೆಹರೂರವರು ಒಂದು ಮಾತು ಹೇಳ್ತಾರೆ ಏನಂದರೆ, ನಮ್ಮ ದೇಶ ಅನ್ನುವಂಥದ್ದು ಒಂಥರ ಮಡಿಕೆಗೆ, ಮಣ್ಣಿನ ಮಡಿಕೆಗೆ ಅಥವಾ ಮೂಸೆಗೆ ಹೋಲಿಸ್ತಾರೆ ಅವರು. ಇಂಡಿಯಾ ಈಸ್ ದ ಕಂಟ್ರಿ ಆಫ್ ಮೆಲ್ಟಿಂಗ್ ಪಾಟ್ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಮಡಿಕೆ ಇದೆ ಅಂದರೆ ಆ ಮಡಿಕೆಯಲ್ಲಿ ನಾವು ಸಾಂಬಾರು ಮಾಡಬೇಕು ಅಂದರೆ ಏನೆಲ್ಲ ಹಾಕ್ತೇವೆ, ಎಣ್ಣೆ ಹಾಕ್ತೇವೆ, ಆಮೇಲೆ ಸಾಂಬಾರ್ದು ಐಟಮ್ಸ್ ಹಾಕ್ತೇವೆ, ಮತ್ತು ಖಾರ ಹಾಕ್ತೇವೆ, ಉಪ್ಪು ಹಾಕ್ತೇವೆ, ಹುಳಿ ಹಾಕ್ತೇವೆ, ತರಕಾರಿ ಹಾಕ್ತೇವೆ, ನೀರು ಹಾಕ್ತೇವೆ, ಇನ್ನೂ ಏನೆಲ್ಲ ಹಾಕ್ತೇವೆ. ಅದೆಲ್ಲ ಹಾಕಿ ನಿರ್ದಿಷ್ಟ ಹದವನ್ನು ಕೊಡ್ತಾ ಹೋದ ಹಾಗೆ ಸ್ವಾದ ಭರಿತವಾದಂಥ ಸಾಂಬಾರು ಹೇಗೆ ಅಲ್ಲಿ ಉದಯಿಸುತ್ತಲ್ಲ, ಆಗುತ್ತಲ್ಲ, ರೆಡಿ ಆಗುತ್ತಲ್ಲ, ಹಾಗೆ ನಮ್ಮ ದೇಶ ಅನ್ನುವಂಥದ್ದು ಇದರಲ್ಲಿ ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಆಚಾರ ವಿಚಾರಗಳು, ಬೇರೆ ಬೇರೆ ಸಂಸ್ಕೃತಿ ಸಂಸ್ಕಾರಗಳು ಇವೆಲ್ಲವುಗಳು ಇದ್ದಾವೆ ನಮ್ಮ ದೇಶದಲ್ಲಿ. ಆದರೆ ನಿನ್ಯಾರು ಅಂತ ಕೇಳಿದಾಗ ನಾವ್ಯಾರು ನಮ್ಮ ನಮ್ಮ ಧರ್ಮ ಹೇಳಲ್ಲ, ನಮ್ಮ ನಮ್ಮ ಮಾತನಾಡೋ ಭಾಷೆ ಹೇಳಲ್ಲ, ನಮ್ಮ ನಮ್ಮ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಹೇಳಲ್ಲ. ನಾವು ಹೇಳೋವಂಥದ್ದು ಹೆಮ್ಮೆಯಿಂದ ಹೇಳ್ತೇವೆ, ನಾನು ಭಾರತೀಯ ಅಥವಾ ನಾನು ಭಾರತೀಯಳು ಅನ್ನೋವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಂದೇ, ಏನೆಲ್ಲ ವೈವಿಧ್ಯತೆ ಇದ್ದರೂ ಕೂಡ ವೈವಿಧ್ಯತೆಯಲ್ಲಿ ಏಕತೆ, ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತಾರೆ,
ವಿವಿಧತೆಯಲ್ಲಿ ಏಕತೆಯನ್ನು ನಮ್ಮ ದೇಶ ಪ್ರತಿಪಾದಿಸೋದ್ರಿಂದಾಗಿ ಪ್ರತಿನಿಧಿಸೋದ್ರಿಂದಾಗಿ ನೆಹರೂ ಅವರು ಹೇಳಿದ್ರು ಇಂಡಿಯಾ ಇಸ್ ದ ಕಂಟ್ರಿ ಆಫ್ ಮೆಲ್ಟಿಂಗ್ ಪಾಟ್ ಅಂತ ಇಂಡಿಯಾ ಅನ್ನುವಂತದ್ದು ಒಂದು ಕರಗಿಸುವ ಮೂಸೆ ಅನ್ನುವಂತ ಒಂದು ಅರ್ಥದಲ್ಲಿ ಅವ್ರು ಹೇಳ್ತಾರೆ ಏನೆಲ್ಲ ಭಿನ್ನತೆ ಇದ್ರು ಕೂಡ ಅದು ತನ್ನಲ್ಲಿ ಲೀನ ಮಾಡಿಕೊಂಡು ಒಂದೇ ಒಂದು ಅನ್ನುವಂಥ ಒಂದು ತತ್ವವನ್ನ ವಿಚಾರವನ್ನ ಪ್ರತಿಪಾದಿಸುವಂತ ಒಂದು ಕೆಲಸವನ್ನ ನಮ್ಮ ದೇಶ ತಾಯಿಗೆಲ್ಲ ಮಾಡ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಈ ಒಂದು ಈ ಬಹುಮುಖಿ ಸಂಸ್ಕೃತಿಯನ್ನ ಏನೆಲ್ಲ ವೈವಿಧ್ಯತೆಯನ್ನು ಹೊಂದಿರುವಂತ ನಮ್ಮ ದೇಶದಲ್ಲಿ ಆರನೇ ಶತಮಾನದಲ್ಲಿ ಕ್ರಿಸ್ತ ಪೂರ್ವ ಆರನೇ ಶತಮಾನದಲ್ಲಿ ವಿಶೇಷವಾಗಿ ಈ ಗಂಗಾ ನದಿಯ ಬಯಲು ಪ್ರದೇಶದಲ್ಲಿ ನಾವೇನು ಉತ್ತರದ ಮಹಾಮೈದಾನ ಪ್ರದೇಶ ಅಂತ ಹೇಳ್ತವಲ್ಲ ಆ ಉತ್ತರದ ಮಹಾಮೈದಾನ ಪ್ರದೇಶ ಅಥವಾ ಗಂಗಾ ನದಿಯ ಒಂದು ಪಾತ್ರ ಏನಿದೆಯಲ್ಲ ಆ ನದಿ ಹರಿಯುವಂತ ಒಂದು ಭಾಗ ಏನಿದೆಯಲ್ಲ ಆ ಭಾಗದಲ್ಲಿ ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಕ್ರಿಸ್ತ ಪೂರ್ವ ಆರನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂದವು ಅನ್ನೋದು. ಎಷ್ಟನೇ ಶತಮಾನದಲ್ಲಿ? ಕ್ರಿಸ್ತ ಪೂರ್ವ ಆರನೇ ಶತಮಾನದಲ್ಲಿ ಎಲ್ಲಿ ಅಸ್ತಿತ್ವಕ್ಕೆ ಬಂದವು ಈ ಧರ್ಮಗಳು? ಗಂಗಾ ನದಿಯ ವಿಶಾಲವಾದಂತ ಭೂ ಪ್ರದೇಶದಲ್ಲಿ ಈ ನದಿಗಳು ಸಾರಿ ಈ ಧರ್ಮಗಳು ಸಮಾಜದ ಸುಧಾರಣೆಗಾಗಿ, ಸಮಾಜದ ಪರಿವರ್ತನೆಗಾಗಿ, ಸಮಾಜದ ಅಂಕುಡೊಂಕುಗಳ ನಿವಾರಣೆಗಾಗಿ ಧರ್ಮಗಳು ಉದಯಿಸಿದ್ವು ಅನ್ನುವಂಥ ಒಂದು ವಿಚಾರವನ್ನ ಹೇಳ್ತಾ ಹೋಗ್ತಾರೆ. ಅಲ್ಲಿ ಮುಖ್ಯವಾಗಿ ಗೌತಮ ಬುದ್ಧ ಮತ್ತು ವರ್ಧಮಾನ ಮಹಾವೀರ ಅಂದಿನ ಸಾಮಾಜಿಕ ವ್ಯವಸ್ಥೆಗೆ ಏನು ತತ್ವವನ್ನು ನೀಡಬೇಕಾಗಿತ್ತಲ್ಲ, ಏನು ವಿಚಾರಗಳನ್ನು ಪ್ರತಿಪಾದಿಸಬೇಕಾಗಿತ್ತಲ್ಲ, ಆ ವಿಚಾರಗಳನ್ನು ಮೇಳೈಸೋದ್ರ ಮೂಲಕವಾಗಿ ತಿಳಿಸೋದ್ರ ಮೂಲಕವಾಗಿ ಹೊಸದಾದ ಒಂದು ಸಮಾಜವನ್ನು ನಿರ್ಮಿಸುವಂಥ, ಸಮಾಜದ ದೋಷಗಳನ್ನು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋದರು ಅನ್ನುವಂಥದ್ದು. ಜೊತೆಗೆ ಅವರಿಬ್ಬರು ಕೂಡ ವರ್ಧಮಾನ ಮಹಾವೀರ ಮತ್ತು ಗೌತಮ ಬುದ್ಧ ತಮ್ಮದೇ ಆದಂಥ ಒಂದು ವಾಸ್ತವಿಕ ತತ್ವಗಳನ್ನು ಆ ಮೂಢ ಸಮಾಜಕ್ಕೆ ತಿಳಿಸೋದ್ರ ಮೂಲಕವಾಗಿ ಆ ಸಮಾಜವನ್ನು ಬದಲಾಯಿಸುವಂತಹ, ಆ ಸಮಾಜವನ್ನು ಪುನರ್ ನಿರ್ಮಿಸುವಂಥ ಪ್ರಯತ್ನವನ್ನು ಮಾಡಿದರು ಅನ್ನುವಂಥದ್ದು. ಉದಾಹರಣೆ ಶಾಂತಿ ಬಗ್ಗೆ ಆಗಿರ್ಬೋದು, ಅಥವಾ ಅಹಿಂಸೆ ಬಗ್ಗೆ ಆಗಿರ್ಬೋದು, ಅಥವಾ ಸಹಿಷ್ಣುತೆ ಬಗ್ಗೆ ಆಗಿರ್ಬೋದು, ಅಥವಾ ಮಾನವೀಯ ಮೌಲ್ಯಗಳ ಬಗ್ಗೆ ಆಗಿರ್ಬೋದು, ಈ ಎಲ್ಲದ್ರ ಬಗ್ಗೆ ತಿಳಿಸೋದ್ರ ಮೂಲಕವಾಗಿ ಅಂದಿನ ಸಮಾಜವನ್ನು ಅಥವಾ ಅಂದಿನ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತ, ತೀಡುವಂತಹ, ಪುನರ್ ವಿಮರ್ಶಿಸುವಂತಹ ಒಂದು ಕೆಲಸವನ್ನು ತಮ್ಮ ತತ್ವಗಳ ಮೂಲಕವಾಗಿ, ಬೋಧನೆಗಳ ಮೂಲಕವಾಗಿ ಮಾಡಿದ್ರು ಅಂತ. ಯಾರು? ವರ್ಧಮಾನ ಮಹಾವೀರ ಮತ್ತು ಗೌತಮ ಬುದ್ಧ. ಬೇರೆ ಬೇರೆ ದಾರ್ಶನಿಕರು ಕೂಡ ಇಂಥ ಒಂದು ಸಮಾಜವನ್ನು ತಿದ್ದುವ ತೀಡುವ ಕೆಲಸವನ್ನು ಮಾಡಿದ್ರು. ಆದರೆ ವಿಶೇಷವಾಗಿ ಅದನ್ನು ಹೆಚ್ಚು ಆಸ್ತಿ ವಹಿಸಿ ನಿರ್ವಹಿಸಿದಂಥ ದಾರ್ಶನಿಕರು ಅಂದರೆ ಗೌತಮ ಬುದ್ಧ ಮತ್ತು ವರ್ಧಮಾನ ಮಹಾವೀರ ಅಂತ ಹೇಳ್ತೀವಿ. ಈ ಹಿನ್ನೆಲೆಯಲ್ಲಿ ಕ್ರಿಸ್ತ ಪೂರ್ವ ಆರನೇ ಶತಮಾನವು ನಮ್ಮ ಭಾರತದ ಇತಿಹಾಸದಲ್ಲಿ ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸಿದೆ ಅಥವಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕೆ ಅಂದರೆ ಒಂದು ಪ್ರಪಂಚಕ್ಕೆ ಶಾಂತಿಯನ್ನು ಬೋಧಿಸುವಂತಹ, ಅಹಿಂಸೆಯನ್ನು ನೀಡುವಂತಹ, ಅಹಿಂಸೆಯ ಗುಣವನ್ನು ಪ್ರತಿಪಾದಿಸುವಂತಹ, ಸಹಿಷ್ಣುತೆಯ ಗುಣವನ್ನು ಪ್ರತಿಪಾದಿಸುವಂತಹ, ಹಾಗೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಬಿತ್ತುವಂಥ ಒಂದು ಕೆಲಸವನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ಈ ಧರ್ಮಗಳು ಉಗಮಿಸಿದ್ವು ಅಥವಾ ಅಸ್ತಿತ್ವಕ್ಕೆ ಬಂದವು ಅನ್ನುವಂಥದ್ದು. ಇದು ಒಂದು ಸ್ಥೂಲವಾದಂತಹ ಒಂದು ಪೀಠಕ್ಕೆ ಈ ಧರ್ಮಗಳ ಉದಯದ ಬಗ್ಗೆ ವಿವರಣೆ. ಇನ್ನು ನೆಕ್ಸ್ಟು ಈ ಧರ್ಮದ ಹಿನ್ನೆಲೆ ಬಗ್ಗೆ ನಾವು ಹೇಳಬೇಕು ಅಂದರೆ, ಮಕ್ಕಳೇ ನಿಮಗೆ ಹೇಳಿದ್ದೆ ನಾನು, ಈ ಭಾರತದ ಪ್ರಾಪಂಚಿಕ ಅಥವಾ ಪ್ರಾಚೀನ ಇತಿಹಾಸದ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ನಾಲ್ಕು ವೇದಗಳ ಬಗ್ಗೆ ಹೇಳಿದ್ದೆ ನಾನು ನಿಮಗೆ. ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವಣ ವೇದ. ಓಕೆ, ಆ ವೇದಗಳ ಸಂದರ್ಭದಲ್ಲಿ ಸಾಮಾಜಿಕ ಪರಿಸ್ಥಿತಿ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ನಿಮಗೆ ಹೇಳಿದೆ, ಅಂದು ಚತುರ್ವರ್ಣಗಳು ಅನ್ನುವಂಥವು ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇದ್ವು ಅನ್ನುವಂಥದ್ದು ಬಗ್ಗೆ ಹೇಳಿದ್ದೆ ನಾನು. ಚತುರ್ವರ್ಣಗಳು, ಚತುರ್ ಅಂದರೆ ನಾಲ್ಕು, ಯಾವ್ಯಾವವು? ಬ್ರಾಹ್ಮಣ, ಕ್ಷತ್ರಿಯ,
ವೈಶ್ಯ ಮತ್ತು ಶೂದ್ರ ಅಲ್ವಾ. ಅವರೊಂದು ಹೋಲಿಕೆಯನ್ನು ಕೊಡ್ತಾ ಹೋಗ್ತಾರೆ, ಒಂದು ಉದಾಹರಣೆಯನ್ನು ಕೊಟ್ಟಿದ್ದನ್ನು ನಾವು ಗಮನಿಸಿದ್ವಿ ಆ ಅಧ್ಯಾಯದಲ್ಲಿ. ಏನು ಅಂದ್ರೆ, ಆ ಬ್ರಹ್ಮನ ಅಥವಾ ಆದಿಶೇಷನ ತಲೆಯಿಂದ ಬ್ರಾಹ್ಮಣರು ಹುಟ್ಕೊಂಡ್ರೆ, ಅವನ ಒಂದು ಭುಜದಿಂದ ಕ್ಷತ್ರಿಯರು ಹುಟ್ಕೊಂಡ್ರು, ಸೊಂಟದಿಂದ ವೈಶ್ಯರು ಹುಟ್ಕೊಂಡ್ರು, ಮತ್ತು ಪಾದದಿಂದ ಶೂದ್ರರು ಹುಟ್ಕೊಂಡ್ರು ಅಥವಾ ಉಗಮ ಗೊಂಡ್ರು ಅನ್ನುವಂಥದ್ದು. ಆ ಚತುರ್ವರ್ಣಗಳ ಒಂದು ಏನು ನಡುವಿನ ಒಂದು ತಿಕ್ಕಾಟ ಏನಿತ್ತಲ್ಲ, ಆ ಅವಧಿ ಈ ಒಂದು ಹೊಸ ಧರ್ಮಗಳ ಉದ್ಭವಕ್ಕೆ ಕಾರಣ ಆಯಿತು ಅಂತ. ಯಾವ್ಯಾವ ಹೇಳಿದ್ವಿ ನಾವು, ನಾಲ್ಕು ವರ್ಣಗಳು ಅಥವಾ ನಾಲ್ಕು ಚತುರ್ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ವಿಶೇಷವಾಗಿ ಮೊದಲೆರಡು ವರ್ಗಗಳಿದಾವಲ್ಲ, ಬ್ರಾಹ್ಮಣರು ಮತ್ತು ಕ್ಷತ್ರಿಯರು. ಬ್ರಾಹ್ಮಣರು ಅವ್ರ ಕೆಲಸ ಏನಾಗಿತ್ತು, ಪೂಜೆ ಮಾಡುವಂಥದ್ದು ದೇವಸ್ಥಾನದಲ್ಲಿ ದೇವಾಲಯಗಳಲ್ಲಿ, ಹಾಗೆ ಹೋಮ ಹವನಗಳನ್ನು ಮಾಡುವಂಥ ಕೆಲಸವನ್ನು ಬ್ರಾಹ್ಮಣರು ಮಾಡ್ತಾ ಇದ್ರು. ಮುಖ್ಯವಾಗಿ ಪೂಜೆ ಪುನಸ್ಕಾರಗಳನ್ನು, ಹೋಮ ಹವನಗಳನ್ನು ನಿರ್ವಹಿಸುವ ಮೂಲಕವಾಗಿ ಸಮಾಜದಲ್ಲಿ ಒಂದು ಉನ್ನತವಾದಂಥ ಸ್ಥಾನವನ್ನು ಅವರು ಪಡ್ಕೊಂಡಿದ್ರು ಅಂತ ಹೇಳ್ತಾರೆ. ಮುಖ್ಯವಾಗಿ ದಾನ ದಕ್ಷಿಣೆ ಪಡೆಯುವಂಥ ಹಕ್ಕನ್ನು, ಹಾಗೆ ರಾಜನಿಗೆ ರಾಜಧರ್ಮ ಪಾಲನೆಯಲ್ಲಿ ಮಾರ್ಗದರ್ಶಕರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ರು ಅಂತ. ಯಾರು, ಬ್ರಾಹ್ಮಣರು. ಏನು, ದಾನ ಧರ್ಮಗಳನ್ನು ಪಡೆಯುವಂಥದ್ದು, ಹಾಗೆ ರಾಜನಿಗೆ ರಾಜಧರ್ಮದಲ್ಲಿ ಮಾರ್ಗದರ್ಶನವನ್ನು ನೀಡುವಂಥ ಕೆಲಸವನ್ನು ಬ್ರಾಹ್ಮಣರು ಮಾಡ್ತಾ ಇದ್ರು. ಇನ್ನು ಎರಡನೇ ವರ್ಣ ಅಂದರೆ ಕ್ಷತ್ರಿಯರು. ಆ ಕ್ಷತ್ರಿಯರು ಕೂಡ ಆಳ್ವಿಕೆ ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಹಾಗೆ ಆಳುವಂಥ ವರ್ಗದವರಾಗಿದ್ದು, ಕಂದಾಯದ ಮೇಲೆ ರೈತರಿಂದ ವಸೂಲಿ ಮಾಡ್ತಾ ಇದ್ದಂಥ, ಕೃಷಿಕರಿಂದ ವಸೂಲಿ ಮಾಡ್ತಾ ಇದ್ದಂತಹ ಆ ತೆರಿಗೆ ಅಥವಾ ಕಂದಾಯದ ಆಧಾರದ ಮೇಲೆ ಅವರು ತಮ್ಮ ಜೀವನವನ್ನು ಕಟ್ಕೊಂಡಿದ್ರು ಅಥವಾ ಆಡಳಿತವನ್ನು ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಯಾರು, ಕ್ಷತ್ರಿಯರು. ಈ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಆ ಚತುರ್ವರ್ಣದಲ್ಲೇ ಒಂದು ಬಹುಮುಖ್ಯವಾದಂಥ ಪ್ರಸಿದ್ಧಿಯನ್ನು ಅಥವಾ ಒಂದು ವಿಶೇಷತೆಯನ್ನು ಅಥವಾ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಅವರು ಪಡ್ಕೊಂಡಿದ್ರು ಅನ್ನುವಂಥದ್ದು. ಇನ್ನು ಆ ಚತುರ್ವರ್ಣದ ಮೂರನೇ ಒಂದು ವರ್ಗ ಅಂದರೆ ಅವರು, ನಾವು ವೈಶ್ಯರು ಅಂತ ಹೇಳ್ತೇವೆ. ಇವರು ಕೃಷಿಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ರು, ಪಶುಪಾಲನಾ ವೃತ್ತಿಯನ್ನು ಅನುಭವಿಸ್ತಾ ಇದ್ರು ಅಥವಾ ಅನುಸರಿಸ್ತಾ ಇದ್ರು, ಹಾಗೆ ವ್ಯಾಪಾರಿ ಸಂಬಂಧಿತ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು. ಕೃಷಿ ಕೆಲಸಗಳು, ವ್ಯಾಪಾರಿ ಸಂಬಂಧಿತ ಕೆಲಸಗಳು, ಹಾಗೆ ಪಶುಪಾಲನಾ ಕೆಲಸ ಕಾರ್ಯಗಳನ್ನು ಯಾರು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು, ಶೂದ್ರರು, ವೈಶ್ಯರು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ವಿಶೇಷ ಅಂದರೆ ಈ ಬ್ರಾಹ್ಮಣರು ಮತ್ತೆ ಕ್ಷತ್ರಿಯರು ಇವ್ರ ಮೇಲೆ ಕೂಡ ಹಲವಾರು ನಿರ್ಬಂಧಗಳನ್ನು ವಿಧಿಸಿದ್ರು ಅನ್ನುವಂಥದ್ದು. ಇವರ ಇಬ್ಬರ ಪ್ರತಿಫಲವಾಗಿ ವೈಶ್ಯರು ಹಲವಾರು ನಿರ್ಬಂಧಗಳಿಗೆ ಒಳಪಟ್ಟು ಸಾಮಾಜಿಕ ವ್ಯವಸ್ಥೆಯಲ್ಲಿ ತಮ್ಮ ಜೀವನವನ್ನು ಅಥವಾ ದೈನಂದಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು ಅನ್ನೋದು. ಅಂದರೆ ಈ ಬ್ರಾಹ್ಮಣರು ಮತ್ತು ಕ್ಷತ್ರಿಯರಿರುವಂಥ ವಿಶೇಷವಾದಂಥ ಒಂದು ಸೌಲಭ್ಯಗಳು ಅಥವಾ ಒಂದು ವಿಶೇಷವಾದಂಥ ಸ್ಥಾನಮಾನಗಳು ವೈಶ್ಯರಿಗೆ ಇರಲಿಲ್ಲ. ಅವ್ರ ಮೇಲೆ ಕೂಡ ಕೆಲವೊಂದು ನಿರ್ಬಂಧಗಳು ಇದ್ವು ಅಂತ ಹೇಳ್ತಾರೆ. ಇನ್ನು ನಾಲ್ಕನೇ ವರ್ಗ ಅಂದರೆ ಶೂದ್ರರು. ಆ ಶೂದ್ರರು ಈ ಮೂರು ವರ್ಣಗಳ ಅಥವಾ ಮೂರು ವರ್ಗಗಳ ಸೇವೆಯನ್ನು ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಕೃಷಿ ಕೆಲಸದ ಕೂಲಿಯಾಳುಗಳ ಕೆಲಸಗಳನ್ನು ಮಾಡುವಂಥದ್ದಾಗಿರ್ಬೋದು, ಮನೆಯಾಳುಗಳಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ಕುಶಲ ಕರ್ಮಿಗಳಾಗಿ ಆ ಕಸಬುದಾರಿಕೆಯನ್ನು ನಿರ್ವಹಿಸಿಕೊಂಡು ಹೋಗುವಂಥ ಎಲ್ಲ ಕೆಲಸವನ್ನು ಮುಖ್ಯವಾಗಿ ಮೇಲಿನ ಈ ಮೂರು ವರ್ಗಗಳ ಅಥವಾ ವರ್ಣಗಳ ಸೇವೆಯನ್ನು ಸಲ್ಲಿಸುವಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ರು ಅನ್ನುವಂಥದ್ದು. ಆದರೆ ವಿಶೇಷ ಅಂದರೆ ಈ ವ್ಯವಸ್ಥೆಯಿಂದ ಸಿಗಬೇಕಾದಂಥ ಸೌಲಭ್ಯಗಳು ಕೇವಲ ಯಾರಿಗೆ ಸಿಗ್ತಾ ಇದ್ವು ಅಂದರೆ
ಬ್ರಾಹ್ಮಣರು ಮತ್ತು ಕ್ಷತ್ರಿಯರಿಗೆ ಸಿಗ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ವರ್ಣವನ್ನು ಕಂಡ್ರೆ ಇನ್ನೊಂದು ವರ್ಣಕ್ಕೆ ಆಗದೇ ಇರುವಂತಹ ಆ ವೈಷಮ್ಯದ ಭಾವನೆ ಅಥವಾ ಒಂದು ಕುಟಿಲತೆಯ ಭಾವನೆಗಳು ಆ ಸಮಾಜದಲ್ಲಿ ತುಂಬಿತ್ತು. ಜೊತೆಗೆ ಈ ವಿರಸ ಮತ್ತು ತುಮುಲಗಳು ಅವರಲ್ಲಿ ಮೂಡಿದ್ವು, ಉಂಟಾಗಿದ್ವು, ಉದ್ಭವಿಸಿದ್ವು ಅಂತ ಹೇಳ್ತಾರೆ. ಈ ಎಲ್ಲ ತುಮುಲ ಮತ್ತು ಗೊಂದಲಗಳು, ಘರ್ಷಣೆಗಳು, ವೈಷಮ್ಯಗಳು ಇವೆಲ್ಲಗಳು ಆ ನಾಲ್ಕು ವರ್ಣದ ಮಧ್ಯೆ ಆ ಮೂಡಿದ್ದಂಥ ಸಂದರ್ಭದಲ್ಲಿ ಒಂದು ಸಮಾನತೆಯ ತತ್ವವನ್ನು ಪ್ರತಿಪಾದಿಸುವಂತಹ, ಅಹಿಂಸೆಯ ತತ್ವವನ್ನು ಪ್ರತಿಪಾದಿಸುವಂತಹ, ಹಾಗೆ ಆ ಒಂದು ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವಂತಹ ಈ ಧರ್ಮಗಳು ಉಳ್ಕೊಳ್ಳಿಕ್ಕೆ ಈ ಚತುರ್ವರ್ಣಗಳ ನಡುವಿನ ಆ ಗೊಂದಲದ ವಾತಾವರಣ ಪ್ರಮುಖವಾದಂಥ ಕಾರಣ ಆಯಿತು ಅಂತ ಹೇಳ್ತಾರೆ. ಅಂದರೆ ಅವರಲ್ಲಿ ಒಗ್ಗಟ್ಟಿಲ್ಲದೆ ಇದ್ದಂಥದ್ದು, ಒಡಕಿದ್ದಂಥದ್ದು, ಜೊತೆಗೆ ಅವರಲ್ಲಿದ್ದಂಥ ಏನೆಲ್ಲ ಭಿನ್ನತೆಗಳು ಅಥವಾ ಆ ವಿರಾಸ ವಿಲಾಸಗಳಿದ್ವಲ್ಲ ಅವೆಲ್ಲದರಿಂದಾಗಿ ಈ ಒಂದು ಸಮಾನತೆಯನ್ನು ಪ್ರತಿಪಾದಿಸಿದಂತಹ, ಶಾಂತಿಯನ್ನು ಪ್ರತಿಪಾದಿಸಿದಂತಹ, ಅಹಿಂಸೆಯನ್ನು ಪ್ರತಿಪಾದಿಸಿದಂತಹ ಈ ಎರಡು ಧರ್ಮಗಳು ಉಳ್ಕೊಳ್ಳಿಕ್ಕೆ ಅಂದಿನ ಆರನೇ ಕ್ರಿಸ್ತಪೂರ್ವ ಆರನೇ ಶತಮಾನದ ಅಂದಿನ ಸಾಮಾಜಿಕ ವ್ಯವಸ್ಥೆ ಅಥವಾ ಈ ಚತುರ್ವರ್ಣಗಳ ವ್ಯವಸ್ಥೆ ಮುಖ್ಯವಾದಂಥ ಕಾರಣ ಆಯಿತು ಅಂತ ಹೇಳ್ತಾರೆ. ಇನ್ನು ಎರಡನೇ ವಿಷಯ ಹೇಳಬೇಕು ಅಂದರೆ ಈ ಧರ್ಮಗಳ ಉದಯದ ಹಿನ್ನೆಲೆಯಲ್ಲಿ ನಾವು ಹೇಳೋದಾದರೆ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಧರ್ಮ ಮತ್ತು ರಾಜ್ಯ ವ್ಯವಸ್ಥೆಗಳಲ್ಲಿ ಬಹುಮುಖ್ಯವಾದಂಥ ಒಂದು ಬದಲಾವಣೆಗಳು ಕಂಡು ಬಂದವು. ಯಾಕೆ ಬದಲಾವಣೆಗಳು ಕಂಡು ಬಂದವು ಅಂದರೆ ಆ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರವು ಅದ್ಭುತವಾದಂಥ ಪ್ರಗತಿಯನ್ನು ಅಥವಾ ಒಂದು ಇನ್ನೋವೇಟಿವ್ ಮೆಥಡ್ಸನ್ನು ಆ ಸಂದರ್ಭದಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತು ಅಂತ ಹೇಳ್ತಾರೆ. ಹೀಗಾಗಿ ಈ ಕೃಷಿ ವಿಧಾನದಲ್ಲಿನ ಮಾರ್ಪಾಡುಗಳು ಅಥವಾ ಬದಲಾವಣೆಗಳು ಅಥವಾ ಬೆಳವಣಿಗೆಗಳಾಗಿರ್ಬೋದು ಅಥವಾ ಆಹಾರದ ಧಾನ್ಯಗಳ ಹೆಚ್ಚಳ, ಯಾವಾಗ ಕೃಷಿಯನ್ನು ವೈಜ್ಞಾನಿಕವಾಗಿ ಅಥವಾ ಕೃಷಿಯನ್ನು ಹೆಚ್ಚು ಸುಧಾರಿತ ವಿಧಾನಗಳನ್ನು ಅನುಸರಿಸಿಕೊಂಡು ಅವರು ಬೇಸಾಯನ ಮಾಡಲಿಕ್ಕೆ ಹೋದ್ರಲ್ಲ ಅವಾಗ ಆ ಕೃಷಿ ವಿಭಾಗದಲ್ಲಿ ಬದಲಾವಣೆ ಆಯಿತು. ಅದರಿಂದಾಗಿ ಅವರು ಬೆಳೀತಾ ಇದ್ದಂಥ ಧಾನ್ಯಗಳ ಪ್ರಮಾಣ ಏನಾಯಿತು, ಹೆಚ್ಚಾಯಿತು. ಈ ಎರಡು ಅಂಶಗಳು, ಕೃಷಿಯ ಕ್ಷೇತ್ರದಲ್ಲಾದಂಥ ಬದಲಾವಣೆ ಮತ್ತು ಉತ್ಪಾದನೆಯ ಹೆಚ್ಚಳ ಕೂಡ ಈ ಧರ್ಮಗಳ ಉದಯಕ್ಕೆ ಕಾರಣ ಆಯಿತು ಅನ್ನುವಂಥದ್ದು. ಅವಾಗ ಈ ಎರಡೂ ವರ್ಣಗಳನ್ನು ಅವರ ಒಂದು ಆ ಉನ್ನತ ಸ್ಥಾನಮಾನಗಳನ್ನು ಧಿಕ್ಕರಿಸುವಂತಹ ಅಥವಾ ಪ್ರಶ್ನಿಸುವಂಥ ಒಂದು ಪ್ರಯತ್ನವನ್ನು ಉಳಿದ ಎರಡು ವರ್ಣಗಳು ಮಾಡ್ತಾ ಹೋದ್ವು. ಅಂಥ ಸಂದರ್ಭದಲ್ಲಿ ಈ ಧರ್ಮಗಳು ಉಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಇದ್ರ ವಿಶೇಷ ಅಂದರೆ ಆ ಕಾಲದಲ್ಲಿ ಬೇಸಾಯದಲ್ಲಿ ಬದಲಾವಣೆಗಳು ಮಾರ್ಪಾಡುಗಳು ಆದ್ವು ಅಂತ ಹೇಳಿದ್ನಲ್ಲ ನಾನು, ಮುಖ್ಯವಾಗಿ ಅವರು ನೇಗಿಲನ್ನು ಬಳಸುವಂಥದ್ದನ್ನು ಜಾರಿಗೆ ತಂದರು. ಆ ನೇಗಿಲಿಗೆ ನಾವೇನು ಕುಳ ಅಂತ ಹೇಳ್ತೇವಲ್ಲ, ಆ ಗುಳ ಅಥವಾ ಕುಳ, ಕಬ್ಬಿಣದ ಕುಳವನ್ನು ಅಳವಡಿಸ್ಕೊಂಡ್ಬಿಟ್ಟು ಯೋಜಿತವಾಗಿ ವ್ಯವಸ್ಥಿತವಾಗಿ ಉಳುಮೆ ಮಾಡುವಂಥ ಒಂದು ವಿಧಾನ ಅವರು ಜಾರಿಗೆ ತಂದರು ಅನ್ನೋದ್ರ ಜೊತೆಗೆ ಆ ನೇಗಿಲನ್ನು ಎಳೆಯೋದಕ್ಕೆ ಅಥವಾ ಬೇಸಾಯ ಮಾಡಲಿಕ್ಕೆ ಎತ್ತುಗಳನ್ನು ಬಳಸುವಂಥದ್ದನ್ನು ಕೂಡ ಅವರು ಜಾರಿಗೆ ತಂದರು ಅನ್ನೋವಂಥದ್ದು. ಹೀಗಾಗಿ ಈ ಆಹಾರದ ಧಾನ್ಯಗಳ ಉತ್ಪಾದನೆ ಹೆಚ್ಚಾಯಿತು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಧಾರ್ಮಿಕ ಆಚರಣೆಗಳಲ್ಲಿ ಎತ್ತುಗಳನ್ನು ಹೆಚ್ಚಾಗಿ ಬಲಿ ಕೊಡ್ತಾ ಇದ್ರು ಅದಕ್ಕಿಂತ ಹಿಂದೆ. ಅವಾಗೇನಾಯಿತು ಅಂದರೆ ಬೇಸಾಯಕ್ಕೆ ಈ ಎತ್ತುಗಳನ್ನು ಹೆಚ್ಚು ಹೆಚ್ಚಾಗಿ ಬಳಸ್ತಾ ಹೋಗ್ತಾ ಇದ್ದರಿಂದಾಗಿ ಆ ಎತ್ತುಗಳನ್ನು ಬಲಿ ಕೊಡಬಾರ್ದು, ಎತ್ತುಗಳ ಒಂದು ಬಲಿ ನಿಷೇಧ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಅವಾಗ ಜಾರಿಗೆ ತರಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಹೀಗಾಗಿ ಅವುಗಳನ್ನು ಬಲಿ ಕೊಡ್ತಾ ಇದ್ರಲ್ಲ ಅವುಗಳ ಪ್ರಮಾಣ ಕ್ಷೀಣಿಸ್ತು ಅಥವಾ ಕಡಿಮೆ ಆಯಿತು ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಾಣಿ ಹಿಂಸೆಯನ್ನು ಧಿಕ್ಕರಿಸಿ ಅಹಿಂಸೆಯನ್ನು ಪ್ರತಿಪಾದಿಸುವಂಥ ಭರವಸೆಯನ್ನು ಈ ಎರಡು ಧರ್ಮಗಳು ನೀಡಿದ್ರಿಂದಾಗಿ ಈ ಒಂದು ಧರ್ಮಗಳ ಉದಯಕ್ಕೆ ಕಾರಣ ಆಯಿತು ಅಂತ. ಮುಖ್ಯವಾಗಿ ಆ ಪ್ರಾಣಿ ಹಿಂಸೆಯನ್ನು ನಡೀತಾ ಇತ್ತಲ್ಲ, ಪ್ರಾಣಿ ವಂದೆಯನ್ನು ನಡೀತಾ ಇತ್ತಲ್ಲ, ಅದನ್ನು ಧಿಕ್ಕರಿಸಿ ಅಹಿಂಸೆಯನ್ನು ಹೆಚ್ಚು ಪ್ರತಿಪಾದಿಸಿದ್ರಿಂದಾಗಿ ಈ ಧರ್ಮಗಳು ಉಳ್ಕೊಳ್ಳಿಕ್ಕೆ ಕಾರಣ ಆಯಿತು. ಒಂದು ಚತುರ್ವರ್ಣ ವ್ಯವಸ್ಥೆ, ಎರಡು ಕೃಷಿಯ ವಿಭಾಗದಲ್ಲಿ ಆದಂತಹ ಮಾರ್ಪಾಡುಗಳು ಅಥವಾ ಬದಲಾವಣೆಗಳು ಹೇಗೆ ಈ ಒಂದು ಧರ್ಮಗಳ ಉದಯಕ್ಕೆ ಕಾರಣ ಆಯಿತು ಅಥವಾ ಹಿನ್ನೆಲೆ ಆಯಿತು ಅನ್ನೋದ್ರ ಬಗ್ಗೆ ವಿವರಣೆ. ಇನ್ನು ನೆಕ್ಸ್ಟು ಆ ಕಾಲಾವಧಿಯಲ್ಲಿ ಏನಾಯಿತು ಅಂದರೆ
ಕೆಲವೊಂದು ನಗರಗಳು ಬೆಳೀತಾ ಹೋಗ್ತವೆ. ಉದಾಹರಣೆ ಕೌಶಂಬಿ ಅಂತ ಹೇಳ್ತಾರೆ, ಕುಶಿನಗರ ಅಂತ ಹೇಳ್ತಾರೆ, ವಾರಣಾಸಿ ಅಂತ ಹೇಳ್ತಾರೆ, ಬಿಹಾರದಲ್ಲಿ ವೈಶಾಲಿ ಅಂತ ಹೇಳ್ತಾರೆ, ಮತ್ತೆ ಚಿರಾಂಡ್ ಅಂತ ಹೇಳ್ತಾರೆ. ಹಾಗೆ ರಾಜಗೃಹಗಳು ಅನ್ನುವಂಥ ಒಂದು ನಗರಗಳು ಈ ಒಂದು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಬೆಳೆದುವು ಅಥವಾ ಅಭಿವೃದ್ಧಿಯನ್ನು ಹೊಂದಿದ್ವು ಅಂತ. ಹೀಗೆ ಈ ನಗರಗಳು ಬೆಳೆದಿದ್ರಿಂದ ಏನಾಯಿತು ಅಂದರೆ, ಈ ಕುಶಲ ಕಸಬುದಾರರು ಮತ್ತು ವ್ಯಾಪಾರಿಗಳು ಏನು ಮಾಡಿದರು ಅಂದರೆ, ಹಳ್ಳಿಗಳನ್ನು ಬಿಟ್ಟು ಆ ನಗರಗಳಿಗೆ ಬಂದು ವಾಸ ಮಾಡಲಿಕ್ಕೆ ಶುರು ಮಾಡಿಕೊಂಡ್ರು ಅಥವಾ ಪ್ರಾರಂಭ ಮಾಡಿಕೊಂಡ್ರು. ಹೀಗಾಗಿ ಆ ನಗರಗಳಿಗೆ ಬಂದು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವ್ರು ಏನು ಮಾಡಿದ್ರು ಅಂದರೆ, ಈ ವಸ್ತುಗಳ ವಿನಿಮಯಕ್ಕಾಗಿ ನಾಣ್ಯಗಳ ಚಲಾವಣೆಯ ವಿಧಾನವನ್ನ ಅವರು ಜಾರಿಗೆ ತರ್ತಾರೆ. ಅಂದ್ರೆ ಪ್ರತಿಯೊಂದು ವಸ್ತುಗಳ ಮೌಲ್ಯ ರೂಪಕವಾಗಿ ಅಥವಾ ಮೌಲ್ಯದ ಮಾಪಕವಾಗಿ ಆ ನಾಣ್ಯಗಳನ್ನ ಅವರು ಅಸ್ತಿತ್ವಕ್ಕೆ ಚಲಾವಣೆಗೆ ತಂದ್ರು ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಈ ವರ್ಣ ವ್ಯವಸ್ಥೆಯಲ್ಲಿ ಮೂರನೇ ಸ್ಥಾನದಲ್ಲಿದ್ದಂತ ಈ ವೈಶ್ಯರು ಅವರು ಈ ವ್ಯಾಪಾರ ವಹಿವಾಟಿನಿಂದ ಹೆಚ್ಚು ಒಂದು ಆದಾಯವನ್ನು ಗಳಿಸೋದ್ರ ಮೂಲಕವಾಗಿ ತಮ್ಮ ಒಂದು ಶ್ರೇಷ್ಠತೆಯನ್ನ ತಮ್ಮ ಆದಾಯವನ್ನ ಹೆಚ್ಚಿಸ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಯಾವಾಗ ಅವರಿಗೆ ತಮ್ಮ ಒಂದು ಸ್ಥಾನಮಾನಗಳ ಉತ್ತಮ ಆಯ್ತಲ್ಲ ಅಥವಾ ಸುಧಾರಣೆ ಆಯ್ತಲ್ಲ, ಅವಾಗ ಅವ್ರ ಮೇಲೆ ಈ ಮೇಲಿನ ಎರಡೂ ವರ್ಣಗಳು ವಿಧಿಸಿದಂತ ಒಂದೇನೋ ಕೆಲವೊಂದು ಕಟ್ಟುಪಾಡುಗಳಿದಾವಲ್ಲ ಅಥವಾ ಕೆಲವೊಂದು ಏನು ನಿರ್ಬಂಧಗಳಿದಾವಲ್ಲ, ಅವುಗಳನ್ನು ಕಿತ್ತೆಗೆದು ಹೊಸದಾದಂತಹ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಿಸಲಿಕ್ಕೆ ಅವರು ಹಾತೊರಿತಾ ಇದ್ರು ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಈ ಧರ್ಮಗಳು ಅಸ್ತಿತ್ವಕ್ಕೆ ಬಂದವಲ್ಲ, ಆ ಧರ್ಮಗಳ ಬೆಳವಣಿಗೆಗೆ ಇವರು ಯಥೇಚ್ಛವಾದಂತಹ ತನು ಮನ ಧನಪೂರ್ವಕವಾಗಿ ಸಹಾಯವನ್ನು ನೀಡೋದ್ರ ಮೂಲಕವಾಗಿ ಈ ಧರ್ಮಗಳ ಉತ್ಥಾನಕ್ಕೆ ಅಥವಾ ಉಗಮಕ್ಕೆ ತಾವು ಕಾರಣರು ಆದರು ಅಂತ ಹೇಳ್ತಾರೆ. ಅಂದರೆ ಯಾವಾಗ ನಗರಗಳ ಉತ್ಪತ್ತಿಯಾಗಿ ಅಥವಾ ನಗರಗಳ ಬೆಳವಣಿಗೆಯಾಗಿ ಅವ್ರ ಸ್ಥಾನಮಾನಗಳ ಸುಧಾರಣೆ ಆಯ್ತಲ್ಲ, ಅವಾಗ ಆಟೋಮೆಟಿಕಲಿ ಅವ್ರ ಮೇಲೆ ವಿಧಿಸಿದಂಥ ನಿರ್ಬಂಧಗಳ ವಿರುದ್ಧವಾಗಿ ಅವರು ಬಂಡೆದ್ರು. ಅವಾಗ ಅವರಿಗೆ ಸಮಾನತೆಯನ್ನು ಪ್ರತಿಪಾದಿಸುವಂತಹ ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಹೆಚ್ಚು ಒಂದು ಇಷ್ಟ ಆದವು ಅಂತ ಹೇಳ್ತಾರೆ. ಅವಾಗ ಆ ಧರ್ಮಗಳ ಬೆಳವಣಿಗೆಗೆ ಅವರು ಸಹಾಯವನ್ನು ಮಾಡಿದ್ರು ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ನಾಲ್ಕನೇದಾದಂಥ ಅಂಶ ಏನಪ್ಪ ಅಂದರೆ, ಕೆಲವೊಂದು ರಾಜಕೀಯ ವ್ಯವಸ್ಥೆಯಲ್ಲಾದಂತಹ ಬದಲಾವಣೆಗಳು ಕೂಡ ಈ ಧರ್ಮಗಳ ಉದಯಕ್ಕೆ ಕಾರಣ ಆದವು ಅಂತ ಹೇಳ್ತಾರೆ. ಏನೋ ರಾಜಕೀಯ ವ್ಯವಸ್ಥೆಯಲ್ಲಾದಂತಹ ಬದಲಾವಣೆಗಳು ಈ ಒಂದು ಹೊಸ ಧರ್ಮಗಳ ಉಗಮಕ್ಕೆ ಕಾರಣ ಆದವು ಅಂತ ಹೇಳ್ತಾರೆ. ವಿಶೇಷವಾಗಿ ಗಂಗಾ ನದಿಯ ಬಯಲಿನಲ್ಲಿ ಚಿಕ್ಕ ಪುಟ್ಟ ಆಡಳಿತವನ್ನು ನಿರ್ವಹಿಸುವಂತಹ ಜನಪದಗಳು ಮಹಾಜನಪದಗಳು ಈ ಒಂದು ರಾಜಪ್ರಭುತ್ವಗಳಾಗಿ ಅವು ರೂಪಾಂತರ ಹೊಂದಿದ್ವು. ಜೊತೆಗೆ ಈ ಜನಪದ ಸಮುದಾಯಗಳಿಗೆ ಸೇರಿದಂಥ ಹೊಸ ರಾಜಮನೆತನಗಳ ರಾಜರು ವೈದಿಕ ಸಂಪ್ರದಾಯವನ್ನು ಮತ್ತು ಈ ಬ್ರಾಹ್ಮಣರ ಅಥವಾ ಪುರೋಹಿತರ ಪ್ರಾಬಲ್ಯವನ್ನು ಮುರಿಬೇಕು ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ ಹೊಸ ಧರ್ಮಗಳ ಹುಡುಕಾಟದಲ್ಲಿ ಅವರು ನಿರತರಾಗಿದ್ದರು ಅನ್ನುವಂಥದ್ದು. ಹೀಗಾಗಿ ವಿಶೇಷವಾಗಿ ಉನ್ನತವಾದಂಥ ಸ್ಥಾನಮಾನವನ್ನು ಹೊಂದಿದ್ದಂತಹ ಈ ಬ್ರಾಹ್ಮಣರನ್ನು ಹತ್ತಿಕ್ಕಬೇಕು, ಅವರ ಉಪಟಳವನ್ನು ನಿಗ್ರಹಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ಹೊಸ ಧರ್ಮಗಳನ್ನು ನಿರ್ಮಿಸಬೇಕು ಅಥವಾ ಉಗಮಗೊಳ್ಳಿಕ್ಕೆ ಸಹಾಯ ನೀಡಬೇಕು ಅನ್ನೋಂಥದ್ದಕ್ಕೆ ಹಾತೊರಿತಾ ಇದ್ರು ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಅಹಿಂಸೆಯನ್ನು ಬೋಧಿಸಿದಂತಹ ಈ ವರ್ತಮಾನ ಮಹಾವೀರ ಮತ್ತು ಗೌತಮ ಬುದ್ಧರ ಸಂದೇಶಗಳು ಅವರಿಗೆ ತುಂಬ ಇಷ್ಟ ಆದವು ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಉಟ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಇನ್ನು ಕೊನೆಯ ಅಂಶ ಏನಪ್ಪ ಅಂದರೆ, ಇಲ್ಲಿ ಈ ಸಂದರ್ಭದಲ್ಲಿ ಪ್ರವಾದಿಗಳು ಬೋಧಿಸಿದಂಥ ಅಂಶಗಳು ಎನ್ನುವ ವರ್ತಮಾನ ಮಹಾವೀರ ಆಗಿರ್ಬೋದು ಅಥವಾ ಗೌತಮ ಬುದ್ಧ ಆಗಿರ್ಬೋದು, ಅವರು ವಿಶೇಷವಾಗಿ ಅಂದಿನ ಸಮಾಜ ಏನು ನರಳಾಡ್ತಾ ಇತ್ತಲ್ಲ, ಒಂದು ಅಧಪತನದಿಂದ ಅಧಪತನದತ್ತ ಹೋಗ್ತಾ ಇತ್ತಲ್ಲ, ಅಂಥ ಸಂದರ್ಭದಲ್ಲಿ ಅವರು ಜನರನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾ ಹೋಗ್ತಾರೆ. ಏನು ಮುಖ್ಯವಾಗಿ ಹೇಳ್ತಾರೆ ಅವರು, ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಅವನು ಮನಸ್ಸಿನಲ್ಲಿರುವಂಥ ಆಸೆಯೇ ಪ್ರಮುಖವಾದಂಥ ಕಾರಣ ಅಂತ.
ಹಾಗಾಗಿ ಆ ಆಸೆಯನ್ನು ನಾವು ಬಿಟ್ವಿ ಅಂದ್ರೆ ನಾವು ಒಂದು ನೆಮ್ಮದಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಅಂಶವನ್ನ ಅವರು ಪ್ರತಿಪಾದಿಸ್ತಾ ಹೋಗ್ತಾರೆ. ಹಾಗೆ ಈ ಸಂಪತ್ತನ್ನ ಸಂಗ್ರಹಣೆ ಮಾಡ್ಕೊಂಡ್ಬಿಟ್ಟು ಸಂಪತ್ತನ್ನ ಕೊಳ್ಳೆ ಹೊಡೆದ್ಬಿಟ್ಟು ಅದನ್ನ ವೈಭೋಗದ ಜೀವನಕ್ಕೆ ಏನು ಬಳಸ್ತಾ ಇದ್ರಲ್ಲ ಅದನ್ನ ನಿಷೇಧಿಸಿ ಅದನ್ನ ತಿರಸ್ಕರಿಸಿ ಸರಳ ಶುದ್ಧ ಸಾಂಸಾರಿಕ ಜೀವನವನ್ನ ಈ ಧರ್ಮಗಳು ಅಥವಾ ಧರ್ಮಗಳ ಪ್ರವಾದಿಗಳು ತಮ್ಮ ಬೋಧನೆಯ ಮೂಲಕವಾಗಿ ಮಾಡಿದ್ರು ಅನ್ನುವಂಥದ್ದು. ಹೀಗಾಗಿ ಈ ಗೃಹಸ್ಥರು ತಮ್ಮ ಜೀವನಕ್ಕೆ ಎಷ್ಟು ಬೇಕಲ್ಲ ಅಷ್ಟ ಆದಾಯವನ್ನು ಮಾತ್ರ ಅವರು ಗಳಿಸಬೇಕು ಅನ್ನೋಂಥ ಒಂದು ವಿಚಾರವನ್ನ ಅವರು ಪ್ರತಿಪಾದಿಸ್ತಾ ಹೋದ್ರು. ಇನ್ನೂ ವಿಶೇಷ ಅಂದ್ರೆ ಅಂದಿನ ನಾಡ ಭಾಷೆ ಸಂಸ್ಕೃತದ ಬದಲಿಗೆ ಒಂದು ಸ್ಥಳೀಯ ಭಾಷೆಯಾಗಿದ್ದಂತಹ ಪಾಳಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ತಮ್ಮ ಒಂದು ಬೋಧನೆಗಳನ್ನ ಬೋಧಿಸ್ತಾ ಹೋಗ್ತಾರೆ. ಯಾವ ಭಾಷೆಯಲ್ಲಿ? ಪಾಳಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ತಮ್ಮ ಬೋಧನೆಗಳನ್ನ ಬೋಧಿಸ್ತಾ ಹೋದ್ರು ಅನ್ನೋಂಥದ್ದು. ಇದು ಆ ಜನಸಾಮಾನ್ಯರಿಗೆ ಹೆಚ್ಚು ಇಷ್ಟ ಆಯಿತು ಅನ್ನೋಂಥದ್ದು. ಜೊತೆಗೆ ಆ ಒಂದು ಅತಿ ಆಸೆ ಇರದಂತ ಒಂದು ಸರಳವಾದಂಥ ಜೀವನ ನಡೆಸಬೇಕು ಅನ್ನೋಂಥ ಆ ಕರೆ ಏನಿದೆಯಲ್ಲ, ಆ ಕರೆ ಅಂದಿನ ಸಮಾಜದ ವ್ಯವಸ್ಥೆಗೆ ತುಂಬ ಹಿಡಿಸ್ತು ಅನ್ನೋಂಥದ್ದು. ಅವಾಗ ಆಟೋಮೆಟಿಕಲಿ ಅವರು ಈ ಧರ್ಮಗಳ ಉದಯಕ್ಕೆ ಹೆಚ್ಚು ಪ್ರೋತ್ಸಾಹವನ್ನ ನೀಡಿದ್ರು ಅನ್ನೋಂಥದ್ದು ಗೊತ್ತಾಗುತ್ತೆ. ಇಷ್ಟು ಅಂದು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಈ ಎರಡು ಧರ್ಮಗಳು ಅಸ್ತಿತ್ವಕ್ಕೆ ಬರಬೇಕಾದ್ರೆ ಏನೆಲ್ಲ ಅಂಶಗಳು ಕಾರಣ ಆದವು ಅನ್ನೋಂಥದ್ದು. ಒಂದು ಚತುರ್ವರ್ಣ ವ್ಯವಸ್ಥೆಯ ಮಧ್ಯದಲ್ಲಿದ್ದಂಥ ಒಂದು ಶೋಷಣೆ ಅಥವಾ ವೈರುಧ್ಯದ ಭಾವನೆ, ಎರಡನೇದು ಕೃಷಿಯಲ್ಲಿ ಆದಂತ ಮಾರ್ಪಾಡುಗಳು, ಮೂರನೇದು ನಗರಗಳ ಬೆಳವಣಿಗೆ, ವೈಶ್ಯರ ಒಂದು ಸ್ಥಾನಮಾನಗಳ ಸುಧಾರಣೆ ಮಾಡಿದಂಥದ್ದು, ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲಾದಂಥ ಬದಲಾವಣೆ ಅಥವಾ ಬದಲಾವಣೆ ಬಯಸ್ತಾ ಇದ್ದಂಥದ್ದು, ಐದನೇದು ಈ ದಾರ್ಶನಿಕರ ನುಡಿ ಏನಿದೆಯಲ್ಲ ಅವರ ಬೋಧನೆ ಏನಿದೆಯಲ್ಲ ಅದು ಅಂದಿನ ಸಾಮಾಜಿಕ ವ್ಯವಸ್ಥೆಗೆ ಹಿಡಿಸ್ತು ಅನ್ನೋಂಥದ್ದು. ಅವಾಗ ಆಟೋಮೆಟಿಕಲಿ ಹೊಸ ಧರ್ಮಗಳ ಉದಯಕ್ಕೆ ಅಂದಿನ ಸಾಮಾಜಿಕ ವ್ಯವಸ್ಥೆ ಹೆಚ್ಚು ಪ್ರೋತ್ಸಾಹವನ್ನ ನೀಡಿತು ಅನ್ನೋದನ್ನು ನಾವು ತಿಳ್ಕೊಳ್ಬಹುದು. ಇಷ್ಟು ಈ ಜೈನ ಮತ್ತು ಬೌದ್ಧ ಧರ್ಮಗಳು ಉಟ್ಕೊಳ್ಳಿಕ್ಕೆ ಅಥವಾ ಉಗಮಗೊಳ್ಳಲಿಕ್ಕೆ ಏನು ಅಂಶಗಳು ಕಾರಣ ಆದವು ಅಥವಾ ಏನು ಹಿನ್ನೆಲೆ ಕಾರಣ ಆಯಿತು ಅನ್ನೋಂಥ ಒಂದು ವಿಷಯದ ಬಗ್ಗೆ ವಿವರಣೆ. ಇನ್ನು ನೆಕ್ಸ್ಟು ನಾವು ವಿಶೇಷವಾಗಿ ಒಂದು ಪ್ರಮುಖವಾದಂಥ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಅದು ಯಾವುದು ಅಂದರೆ ಜೈನ ಧರ್ಮ. ಜೈನ ಧರ್ಮ, ಜೈನ ಧರ್ಮ ಒಂದು ಪುರಾತನವಾದಂಥ ಧರ್ಮ. ಪ್ರಾಪಂಚಿಕ ವ್ಯವಸ್ಥೆಯಲ್ಲಿರುವಂಥ ಧರ್ಮಗಳಲ್ಲಿ ಪುರಾತನವಾದಂಥ ಮತ್ತು ಒಂದು ಪ್ರಮುಖವಾದಂಥ ಧರ್ಮ ಅಂತ ಹೇಳ್ಬೋದು. ಈ ಧರ್ಮವನ್ನು ಯಾರು ಸ್ಥಾಪಿಸಿದರು ಅನ್ನುವಂಥ ಪ್ರಶ್ನೆನ ನಾವು ಎತ್ಕೊಂಡ್ರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಈ ಧರ್ಮದ ಸ್ಥಾಪಕ ಅಲ್ಲ. ಅದಕ್ಕೆ ಬದಲಾಗಿ 24 ಜನ ತೀರ್ಥಂಕರರು ಅನ್ನುವಂಥವರು ಈ ಒಂದು ಧರ್ಮವನ್ನು ಅವರ ಕಾಲಘಟ್ಟದಲ್ಲಿ ಸುಧಾರಿಸುವಂತಹ ಧರ್ಮವನ್ನು ಪ್ರತಿಪಾದಿಸುವಂತಹ ಪ್ರಸ್ತುತಪಡಿಸುವಂತಹ ಕೆಲಸವನ್ನು ಮಾಡಿದ್ರು ಅಂತ ಹೇಳ್ತಾರೆ 24 ಜನ ತೀರ್ಥಂಕರರು. ಅದರಲ್ಲಿ ವರ್ಧಮಾನ ಮಹಾವೀರ 24ನೇ ತೀರ್ಥಂಕರ. ಈ 24 ತೀರ್ಥಂಕರರಲ್ಲಿ ಮೊದಲನೇ ತೀರ್ಥಂಕರ ಯಾರಪ್ಪ ಅಂದರೆ ಋಷಭಾನಂತ. ಯಾರು? ಋಷಭ. ಇನ್ನು 23ನೇ ತೀರ್ಥಂಕರ ಯಾರಪ್ಪ ಅಂದರೆ ಪಾರ್ಶ್ವನಾಥ. ಇಪ್ಪತ್ಮೂರನೇ ತೀರ್ಥಂಕರ ಪಾರ್ಶ್ವನಾಥ. 24ನೇ ತೀರ್ಥಂಕರ ಯಾರಪ್ಪ ಅಂದ್ರೆ ವರ್ಧಮಾನ ಮಹಾವೀರ. ವರ್ಧಮಾನ ಮಹಾವೀರ. ಇಲ್ಲಿ 24 ತೀರ್ಥಂಕರರಲ್ಲಿ ಮೊದಲನೇ ತೀರ್ಥಂಕರ ಅಥವಾ ಪ್ರವಾದಿ, ವಿಶೇಷವಾಗಿ ಜೈನ ಧರ್ಮಕ್ಕೆ ಅಸ್ಥಿಭಾರವನ್ನು ಹಾಕಿದಂಥ ವ್ಯಕ್ತಿ.
ಬುನಾದಿಯನ್ನು ಹಾಕಿದಂತ ವ್ಯಕ್ತಿ ಋಷಭ. ಇನ್ನು 23ನೇ ತೀರ್ಥಂಕರ ಅಂದ್ರೆ ಪಾರ್ಶ್ವನಾಥ ಅಂತ ಹೇಳ್ತಾರೆ. ಇವರು 8ನೇ ಶತಮಾನದಲ್ಲಿ ಅಶ್ವಸೇನನ ರಾಜ ಅಶ್ವಸೇನನ ಮಗನಾಗಿ ಜನಿಸ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ಸುಖ ಭೋಗವನ್ನು ತ್ಯಜಿಸಿ ಅಮರನಾದ ಅನ್ನೋಂಥ ಒಂದು ನಂಬಿಕೆ ಕೂಡ ಅವರಲ್ಲಿ ಸಮಾಜದಲ್ಲಿದೆ ಇವ್ರ ಬಗ್ಗೆ. ಜೊತೆಗೆ ಇವರು ಪರಿತ್ಯಾಗದ ಬಗ್ಗೆ, ಸರ್ವಸಂಗ ಪರಿತ್ಯಾಗದ ಬಗ್ಗೆ ಸಮಾಜಕ್ಕೆ ಹೆಚ್ಚು ಪ್ರತಿಪಾದಿಸಿದ್ರು. ಜೊತೆಗೆ ಅವರು ಕೂಡ ಒಬ್ಬ ಸರ್ವಸಂಗ ಪರಿತ್ಯಾಗಿ ಆಗಿದ್ರು ಅನ್ನೋಂಥದ್ದನ್ನು ಹೇಳ್ತಾರೆ. ಜೊತೆಗೆ ಇವರು ಸುಖಮಯ ಬದುಕಿಗೆ 4 ತತ್ವಗಳನ್ನು ಬೋಧಿಸ್ತಾರೆ. ಯಾರು? ಪಾರ್ಶ್ವನಾಥ. ಜೈನ ಧರ್ಮದ 23ನೆಯ ತೀರ್ಥಂಕರನಾಗಿದ್ದಂಥ ಪಾರ್ಶ್ವನಾಥರು ಸುಖಮಯ ಜೀವನದ ನಿರ್ವಹಣೆಗಾಗಿ 4 ತತ್ವಗಳನ್ನು ಸೂಚಿಸಿದ್ರು ಅಥವಾ ಬೋಧಿಸಿದ್ರು ಅಂತ ಹೇಳ್ತಾರೆ. ಅವು ಯಾವ್ಯಾವಪ್ಪ ಅಂದ್ರೆ, ಒಂದು ಸತ್ಯ, ಎರಡನೇದು ಅಹಿಂಸೆ. ಮೂರನೇದು ಆಸ್ತೇಯ. ಅಥವಾ ಕದಿಯದಿರುವುದು, ಕಳ್ತನ ಮಾಡದೇ ಇರೋದು ಅಂತ ಹೇಳ್ತಾರೆ. ನಾಲ್ಕನೇದು ಅಪರಿಗ್ರಹ. ಇವು 4 ತತ್ವಗಳನ್ನ, 4 ಅಂಶಗಳನ್ನ, ಬೋಧನೆಗಳನ್ನ ಯಾರು ಬೋಧಿಸಿದ್ರು? ಜೈನ ಧರ್ಮದ 23ನೇ ತೀರ್ಥಂಕರನಾಗಿದ್ದಂತ ಪಾರ್ಶ್ವನಾಥರು ಬೋಧಿಸಿದ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಪಾರ್ಶ್ವನಾಥರು ಬೋಧಿಸಿದ 4 ತತ್ವಗಳು ಯಾವ್ಯಾವು? ಸತ್ಯ, ಅಹಿಂಸೆ, ಆಸ್ತೇಯ ಮತ್ತು ಅಪರಿಗ್ರಹ. ಸತ್ಯ ಅಂದ್ರೆ ಯಾವಾಗಲೂ ಸತ್ಯವನ್ನೇ ಹೇಳುವಂಥದ್ದು. ಅಹಿಂಸೆ ಅಂದ್ರೆ ಹಿಂಸೆಯನ್ನ ಮಾಡದೇ ಇರುವಂಥದ್ದು. ನೆಕ್ಸ್ಟ್ ಆಸ್ತೇಯ ಅಂದ್ರೆ ಕದಿಯದಿರುವಂಥದ್ದು, ಬೇರೆಯವರಿಗೆ ಸೇರಿದಂಥ ವಸ್ತುಗಳನ್ನ ಕದಿಯದಿರುವಂಥದ್ದು ಅಥವಾ ಕಳ್ತನ ಮಾಡದೇ ಇರುವಂಥದ್ದು. ನಾಲ್ಕನೇದು ಅಂದ್ರೆ ಅಪರಿಗ್ರಹ ಅಥವಾ ಆಸ್ತಿಯನ್ನ ಸಂಪಾದಿಸದಿರುವುದು ಅಥವಾ ಆಸ್ತಿಯನ್ನ ಹೊಂದದೇ ಇರುವಂಥದ್ದು. ಅಂದ್ರೆ ನಾವು ನೆಮ್ಮದಿಯ ಸರಳವಾದಂತ ಜೀವನವನ್ನು ನಡೆಸಬೇಕು ಅಂದ್ರೆ ಈ 4 ಅಂಶಗಳನ್ನ ನಾವು ಅಳವಡಿಸ್ಕೊಂಡು ಹೋಗ್ಬೇಕು ಅನ್ನೋಂತ ಒಂದು ತತ್ವವನ್ನ ಯಾರು ಬೋಧಿಸಿದ್ರು ಅಂದ್ರೆ ಪಾರ್ಶ್ವನಾಥ ಅನ್ನೋಂತ 23ನೇ ತೀರ್ಥಂಕರರು ಬೋಧಿಸಿದ್ರು ಅಂತ ಹೇಳ್ತಾರೆ. ಈ 4 ತತ್ವಗಳ ಜೊತೆಗೆ ವರ್ಧಮಾನ ಮಹಾವೀರರು 5ನೇ ಒಂದು ತತ್ವವನ್ನು ಕೂಡ ಅವರು ಪ್ರತಿಪಾದಿಸಿ ಅದನ್ನ ಹೆಚ್ಚು ಸಮಾಜದಲ್ಲಿ ಪ್ರಸ್ತುತಪಡಿಸುವಂತ ಕೆಲಸ ಮಾಡಿದ್ರು. ಆ ವರ್ಧಮಾನ ಮಹಾವೀರರು ಬೋಧಿಸಿದಂತ 5ನೇ ತತ್ವ ಯಾವುದಪ್ಪ ಅಂದ್ರೆ ಬ್ರಹ್ಮಚರ್ಯ. ಯಾವುದು? ಬ್ರಹ್ಮಚರ್ಯ. ಆ ಪಾರ್ಶ್ವನಾಥರು ಬೋಧಿಸಿದಂತ ಈ 4 ಅಂಶಗಳ ಜೊತೆಗೆ ಈ ಒಬ್ಬ ವರ್ಧಮಾನ ಮಹಾವೀರರು ಈ ಒಂದು ಬ್ರಹ್ಮಚರ್ಯ ಅನ್ನುವಂಥ ಒಂದು ತತ್ವವನ್ನು ಕೂಡ ಅವರು ಪ್ರತಿಪಾದಿಸಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಹೀಗಾಗಿ ಆ ಸಮಾಜದಲ್ಲಿ ಈ ಒಂದು ಆ ಕಲ್ಮಶಗಳನ್ನು ಹೋಗ್ಲಾಡಿಸ್ಲಿಕ್ಕಾಗಿ, ತಿಕ್ಕಾಟಗಳನ್ನು ಹೋಗ್ಲಾಡಿಸ್ಲಿಕ್ಕಾಗಿ ಸಮಾಜವನ್ನು ನಿರ್ಮಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪಾರ್ಶ್ವನಾಥರು ಈ 4 ಬೋಧನೆಗಳನ್ನ, 4 ಅಂಶಗಳನ್ನ, ತತ್ವಗಳನ್ನ ಬೋಧಿಸಿದ್ರೆ ಬ್ರಹ್ಮಚರ್ಯವನ್ನ ವರ್ಧಮಾನ ಮಹಾವೀರರು ಈ 4 ತತ್ವಗಳ ಜೊತೆಗೆ ಸೇರಿಸಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಇಷ್ಟು ಈ ಪಾರ್ಶ್ವನಾಥರ ಬಗ್ಗೆ ವಿವರಣೆ. ಇನ್ನು ನೆಕ್ಸ್ಟ್ ನಾವಿವಾಗ ತಿಳ್ಕೊಳ್ಬೇಕಾದಂಥದ್ದು ಯಾರ ಬಗ್ಗೆ ಅಂದ್ರೆ ವರ್ಧಮಾನ ಮಹಾವೀರರ ಬಗ್ಗೆ. ಆ ವರ್ಧಮಾನ ಮಹಾವೀರರ ಬಗ್ಗೆ ನಾವಿವಾಗ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮಕ್ಕಳೇ ನೋಡಿ, ನಿಮ್ಮ ಬುಕ್ಸಲ್ಲಿ ಪೇಜ್ ನಂಬರು 46ರಲ್ಲಿ ವರ್ಧಮಾನ ಮಹಾವೀರರ ಭಾವಚಿತ್ರವನ್ನು ಕೊಟ್ಟಿದ್ದಾರೆ. ಹೇಗೆ ನೋಡಿ, ವಿರಾಗಿಯಾಗಿ, ಸನ್ಯಾಸಿಯಾಗಿ, ಪ್ರಪಂಚದ ಎಲ್ಲ ಕಷ್ಟ ಕೋಟಲೆಗಳಿಂದ ಮುಕ್ತವಾಗಿ ಒಂದು ಕೂತಿರುವಂಥ ಒಂದು ಸ್ಥಿತಿಯನ್ನು ನಾವು ನೋಡಿದರೆ ಅವರು ಎಂಥ ವ್ಯಕ್ತಿ ಆಗಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಅಂಥ ವರ್ಧಮಾನ ಮಹಾವೀರರ ಬಗ್ಗೆ ನಾವಿವಾಗ ತಿಳ್ಕೊಳ್ಳೋಣ. ಮಕ್ಕಳೇ, ಜೈನ ಧರ್ಮ, ಆ ಧರ್ಮದಲ್ಲಿ 24 ತೀರ್ಥಂಕರರು ಹಾಕಿ ಹೋಗಿದ್ದಾರೆ. ಅದರಲ್ಲಿ ಈ ಋಷಭ ಪ್ರಶ್ನವರು, 23ನೇ ಪಾರ್ಶ್ವನಾಥ,
24ನೇ ತೀರ್ಥಂಕರ ಯಾರು ಅಂದ್ರೆ ವರ್ಧಮಾನ ಮಹಾವೀರ. ಇವರ ಜೀವಿತದ ಅವಧಿ ಕ್ರಿಸ್ತ ಪೂರ್ವ 599 ಕ್ರಿಸ್ತಪೂರ್ವ 599 527 ಕ್ರಿಸ್ತ ಪೂರ್ವ ಅಂದರೆ ವರ್ಷ ಅಲ್ಲಿ ಇಳಿಕೆ ಆಗ್ತಾ ಹೋಗುತ್ತೆ, ಕ್ರಿಸ್ತ ಶಕ ಅಂದರೆ ವರ್ಷ ಒಂದೊಂದು ವರ್ಷ ಏರುತ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ, ಹಾಗಾಗಿ ಅಲ್ಲಿ ಇಳಿಕೆ ಆಗ್ತಾ ಹೋಗಿದೆ. ಒಟ್ಟು 72 ವರ್ಷಗಳ ತನಕ ಇವರು ಜೀವನವನ್ನು ನಡೆಸ್ತಾರೆ. ಎಲ್ಲಿ ಜನಿಸಿದ್ರು, ಹೇಗೆ ಅವರ ಒಂದು ಸಾಧ್ಯ ಏನು ಅನ್ನೋದನ್ನು ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಮಕ್ಕಳೇ, ವರ್ಧಮಾನ ಮಹಾವೀರರು ಒಂದು ಗಣರಾಜ್ಯ, ಒಂದು ಚಿಕ್ಕ ಗಣರಾಜ್ಯವಾದ ವೈಶಾಲಿ ಅನ್ನುವಂಥ ಒಂದು ಗಣರಾಜ್ಯದ ವೈಶಾಲಿ ಅನ್ನುವಂಥ ಪ್ಲೇಸಲ್ಲಿ ಇವರ ಜನನ ಕ್ರಿಸ್ತ ಪೂರ್ವ 599 ಆಯಿತು ಅಂತ ಹೇಳ್ತಾರೆ. ತಂದೆ ಸಿದ್ಧಾರ್ಥ ಅನ್ನುವಂಥವ್ರು ಒಬ್ಬ ರಾಜ. ವರ್ಧಮಾನ ಮಹಾವೀರರ ತಂದೆ ಸಿದ್ಧಾರ್ಥ, ಅವರು ಒಂದು ಗಣರಾಜ್ಯದ ಜಾತ್ರಿಕ ಅನ್ನುವಂಥ ಒಂದು ಜ್ಞಾತ್ರಿಕ ಅನ್ನುವಂಥ ಒಂದು ಬುಡಕಟ್ಟಿನ ಗಣರಾಜ್ಯದ ರಾಜ. ತಾಯಿ ತ್ರಿಶಲಾದೇವಿ ಅನ್ನುವಂಥವರು. ತಾಯಿ ತ್ರಿಶಲಾದೇವಿ, ಇವಳು ಪ್ರಬಲ ಗಣರಾಜ್ಯವಾಗಿದ್ದಂಥ ಲಿಚ್ಚವಿ ಅನ್ನುವಂಥ ಒಂದು ಗಣರಾಜ್ಯದ ರಾಜಕುಮಾರಿ, ಯುವರಾಣಿ. ಹೀಗೆ ಈ ಸಿದ್ಧಾರ್ಥ ಮತ್ತು ತ್ರಿಶಲಾದೇವಿಯರ ಮಗನಾಗಿ ಕ್ರಿಸ್ತಪೂರ್ವ 599 ವರ್ಧಮಾನ ಮಹಾವೀರರು ಜನಿಸಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಜೊತೆಗೆ 30 ವರ್ಷದ ತನಕ, ಇವರು ಜನಿಸಿದ ನಂತರ 30 ವರ್ಷದ ತನಕ ಅವರ ಜೀವನ ಹಾಗೆ ನಡ್ಕೊಂಡು ಹೋಗುತ್ತೆ, ಸಾಧಾರಣವಾಗಿ ನಡ್ಕೊಂಡು ಹೋಗುತ್ತೆ. ಆದರೆ 30ನೇ ವರ್ಷದ ನಂತರದಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ ಸತ್ಯಾನ್ವೇಷಣೆಯನ್ನ ನಡೆಸುವಂತ ಕೆಲಸವನ್ನ ಮಾಡಿದ್ರು ಅಂತ ಹೇಳ್ತಾರೆ. ಏನು ಸತ್ಯಾನ್ವೇಷಣೆ? ಪ್ರಪಂಚದಲ್ಲಿ ಏನೆಲ್ಲ ಜಂಜಾಟಗಳಿದಾವಲ್ಲ, ಅದೆಲ್ಲ ನಿವಾರಣೆ ಮಾಡಲಿಕ್ಕಾಗಿ ಸತ್ಯಾನ್ವೇಷಣೆಯನ್ನ ಹುಡುಕೊಂಡು ಹೋಗ್ತಾರೆ 30ನೇ ವರ್ಷದ ನಂತರದಲ್ಲಿ. ಸುಮಾರು 12 ವರ್ಷಗಳ ತನಕ ಸುದೀರ್ಘವಾದಂತಹ ತಪಸ್ಸನ್ನು ಮಾಡ್ತಾರೆ. ಮೂವತ್ತನೇ ವರ್ಷದ ನಂತರ ಅವರು ಸತ್ಯಾನ್ವೇಷಣೆಯ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ. ಹಾಗೆ 12 ವರ್ಷ ಸತತವಾದಂತ ಒಂದು ಘೋರವಾದಂತಹ ತಪಸ್ಸನ್ನ ಮಾಡಿದ್ರು, ಅಥವಾ ಸತ್ಯದ ಹುಡುಕಾಟದಲ್ಲಿ ಅಲೆದಾಡಿದ್ರು ಅಂತ ಹೇಳ್ತಾರೆ. ಕೊನೆಗೆ ಆ ಮೂಲಕವಾಗಿ 12 ವರ್ಷಗಳ ತನಕ ತನ್ನ ದೇಹಕ್ಕೆ ತಾನೇ ಶಿಕ್ಷೆಯನ್ನು ಕೊಟ್ಕೊಳ್ಳೋದು. ವಿಶೇಷವಾಗಿ ಜೈನರಲ್ಲಿ ಒಂದು ಸಲ್ಲೇಖನ ವ್ರತ ಅಂತ ಹೇಳ್ತಾರೆ. ಸಲ್ಲೇಖನ ವ್ರತ ಅಂದರೆ ಉಪವಾಸದ ಮೂಲಕವಾಗಿ ಅಥವಾ ಮತ್ತಿತರ ಒಂದು ಬಾಹ್ಯ ಪ್ರೇರಣೆಗಳ ಮೂಲಕವಾಗಿ ತಮ್ಮ ದೇಹವನ್ನು ತಾವೇ ದಟ್ಟಿಸ್ಕೊಳ್ಳುವಂಥದ್ದು, ಬೇರೆಯವರಿಗೆ ಹಿಂಸೆ ಕೊಡುವಂಥದ್ದಲ್ಲ, ತಮ್ಮ ದೇಹಕ್ಕೆ ತಾವೇ ಹಿಂಸೆಯನ್ನು ಕೊಟ್ಕೊಳ್ಳುವಂಥದ್ದು. ಹೀಗೆ 12 ವರ್ಷಗಳ ತನಕ ತಪಸ್ಸನ್ನು ಮಾಡಿ, ಉಗ್ರವಾದಂಥ ಒಂದು ತಪಸ್ಸು ಮಾಡಿ ತಮ್ಮ ದೇಹಕ್ಕೆ ತಾವೇ ದಂಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ವರ್ಧಮಾನ ಮಹಾವೀರರು ಮಾಡಿದರು ಅಂತ ಗೊತ್ತಾಗುತ್ತೆ. ನಂತರದಲ್ಲಿ ಅವರ 42ನೇ ವಯಸ್ಸಿನಲ್ಲಿ ಅವರಿಗೆ ಕೈವಲ್ಯ ಜ್ಞಾನ ಸಿಕ್ತು. ಎಷ್ಟನೇ ವಯಸ್ಸಿನಲ್ಲಿ? ಅವರ 42ನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನ ಸಿಕ್ತು ಅಂತ ಹೇಳ್ತಾರೆ. ಕೈವಲ್ಯ ಜ್ಞಾನ ಅಂದರೆ ಜ್ಞಾನೋದಯ ಅಂತ ಅರ್ಥ. ಅವರೇನು ಸತ್ಯಾನ್ವೇಷಣೆಗಾಗಿ ಉಗ್ರವಾದಂಥ ಒಂದು ತಪಸ್ಸನ್ನು ಅಥವಾ ಆ ಒಂದು ಹೋರಾಟವನ್ನು ಅಥವಾ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ರಲ್ಲ, ಅಂಥ ಸಂದರ್ಭದಲ್ಲಿ 12 ವರ್ಷಗಳ ಉಗ್ರ ತಪಸ್ಸಿನ ನಂತರದಲ್ಲಿ, ಸತ್ಯಾನ್ವೇಷಣೆಯ ನಂತರದಲ್ಲಿ ಅವರ 42ನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡ್ಕೊಂಡ್ರು ಅಥವಾ ಜ್ಞಾನೋದಯವನ್ನು ಪಡ್ಕೊಂಡ್ರು ಅಂತ ಹೇಳ್ತಾರೆ. ಈ ಮೂಲಕವಾಗಿ ಇಂದ್ರಿಯ ಸುಖಗಳನ್ನು ನಿಗ್ರಹಿಸಿ ಅಥವಾ ಇಂದ್ರಿಯಗಳನ್ನು ನಿಗ್ರಹಿಸಿ
ಸುಖ ಅಥವಾ ಈ ಒಂದು ಯಾತನೆಗಳ ಮೇಲೆ ಅವರು ನಿಯಂತ್ರಣವನ್ನ ಕಂಡುಕೊಳ್ಳೋದ್ರ ಮೂಲಕವಾಗಿ ಜಿನ ಆದ್ರು ಅಂತ ಹೇಳ್ತಾರೆ ಏನು ಆ ಪ್ರಾಪಂಚಿಕ ವಿಷಯಾಸಕ್ತಿಗಳೇನಿದಾವಲ್ಲ ಆ ಪ್ರಾಪಂಚಿಕ ವಿಷಯಾಸಕ್ತಿಗಳ ಮೇಲೆ ನಿಯಂತ್ರಣವನ್ನು ಹೊಂದಿ ಅಥವಾ ಆ ವಿಷಯಾಸಕ್ತಿಗಳನ್ನ ಒಡೆದೋಡಿಸಿ ಅಥವಾ ಅವುಗಳನ್ನು ಧಿಕ್ಕರಿಸಿ 42ನೇ ವಯಸ್ಸಿನಲ್ಲಿ ಅವರು ಕೈವಲ್ಯ ಜ್ಞಾನವನ್ನು ಪಡೆದುಕೊಳ್ಳುವ ಮೂಲಕವಾಗಿ ಜಿನನಾದರು ಅಂತ ಹೇಳ್ತಾರೆ ಜಿನ ಅಂದ್ರೆ ಏನಪ್ಪ ಅಂದ್ರೆ ಎಲ್ಲವನ್ನು ನಿಗ್ರಹಿಸಿದವನು ಅಂದ್ರೆ ಯಾವುದರ ಬಗ್ಗೆಯೂ ಕೂಡ ಆಸ್ತೆ ಇಲ್ಲದಂತವನು ಅಥವಾ ಆಸೆ ಇಲ್ಲದಂತವನು ಅಂತ ಹೇಳ್ತಾರೆ ಹೀಗಾಗಿ ಯಾವುದರ ಬಗ್ಗೆನೂ ಕೂಡ ಇವರು ಆಸ್ತೆ ವಹಿಸದೆ ಅಥವಾ ಅದರ ಬಗ್ಗೆ ಇವರು ಕಟ್ಟು ಬಿಡದೆ ಒಂದು ಸನ್ಯಾಸ ಜೀವನವನ್ನು ನಡೆಸೋದ್ರ ಮೂಲಕವಾಗಿ ಜಿನರು ಆದರು ಅಂತ ಹೇಳ್ತಾರೆ ನೋಡಿ ಇವರ ಅನುಯಾಯಿಗಳೇ ಈ ಜಿನತನವೇ ಜೈನತ್ವ ಅಥವಾ ಜೈನ ಆಗಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ ಹೀಗೆ 12 ವರ್ಷಗಳ ಉಗ್ರ ತಪಸ್ಸಿನ ಮೂಲಕವಾಗಿ ಸ್ವ ಪರಿನಿಗ್ರಹವನ್ನು ಹೊಂದೋದ್ರ ಮೂಲಕವಾಗಿ ಕೈವಲ್ಯ ಜ್ಞಾನವನ್ನು ಪಡೆದು ಜಿನರಾದರು ಅಂತ ಹೇಳ್ತಾರೆ ಕೊನೆಗೆ ಮಹಾವೀರರು ಆ ನಂತರದಲ್ಲಿ ಕೈವಲ್ಯ ಜ್ಞಾನವನ್ನು ಪಡೆದ ಮೇಲೆ ಸುಮಾರು 30 ವರ್ಷಗಳ ತನಕ ಗಂಗಾ ನದಿಯ ಪ್ರದೇಶದ ಜನತೆಗೆ ತನ್ನ ತಿಳಿವನ್ನು ಬೋಧಿಸುತ್ತಾ ಕೊನೆಗೆ ಪಶ್ಚಿಮ ಭಾರತಕ್ಕೂ ಕೂಡ ಇವರು ಪ್ರಯಾಣಿಸುತ್ತಾ ತಮ್ಮ ಪ್ರಯಾಣವನ್ನು ಮಾಡಿದರು ಅಂತ ಹೇಳಿದರೆ ಇಷ್ಟೆಲ್ಲ ಅವಧಿಯ ನಂತರದಲ್ಲಿ ಕೊನೆಗೆ ತಮ್ಮ 72ನೇ ವಯಸ್ಸಿನಲ್ಲಿ ಅಂದರೆ ಕ್ರಿಸ್ತಪೂರ್ವ 527ರಲ್ಲಿ ಇವರು ಬಿಹಾರದ ಪಾವಾಪುರಿ ಅನ್ನುವಂಥ ಒಂದು ಪ್ಲೇಸ್ನಲ್ಲಿ ಮರಣವನ್ನು ಹೊಂದಿದರು ಅನ್ನೋದು ಗೊತ್ತಾಗುತ್ತೆ ಇವರು ಜನಿಸಿದ್ದು ವೈಶಾಲಿ ಅಲ್ಲ ಆದರೆ ಮರಣ ಹೊಂದಿದ್ದು ಪಾವಾಪುರಿ ಎಷ್ಟರಲ್ಲಿ ಕ್ರಿಸ್ತಪೂರ್ವ 527ರಲ್ಲಿ ಹೀಗೆ ಇವರು ಎಷ್ಟು ವರ್ಷದ ತನಕ ತಪಸ್ ಮಾಡಿದ್ರು ಮತ್ತೆ ಕೈವಲ್ಯ ಜ್ಞಾನವನ್ನು ಯಾವಾಗ ಪಡೆದ್ರು ಜಿನ್ರು ಜಿನ ಯಾವಾಗಾದ್ರೂ ಜಿನ ಅಂದ್ರೇನು ಜೊತೆಗೆ ಅವ್ರು ಯಾವಾಗ ಮತ್ತು ಎಲ್ಲಿ ಮರಣ ಹೊಂದಿದ್ರು ಅನ್ನೋಂಥ ಒಂದು ವಿಷಯದ ಬಗ್ಗೆ ವಿವರಣೆ ಇನ್ನು ನೆಕ್ಸ್ಟು ಅವರು ಬೋಧಿಸಿದಂತಹ ಪಂಚ ಪ್ರತಿಜ್ಞೆಗಳು ಅಂತಿದ್ದಾವೆ ನಾನೇನು ಹೇಳಿದ್ನಲ್ಲ ಇವೆ ವರ್ಧಮಾನ ಮಹಾವೀರರು ಬೋಧಿಸಿದಂಥ ಪಂಚ ಪ್ರತಿಜ್ಞೆಗಳು ಹಾಗೆ ತ್ರಿರತ್ನಗಳು ಅಂತ ಬರ್ತವೆ ಆ ತ್ರಿರತ್ನಗಳು ಯಾವ್ಯಾವು ಮತ್ತು ಈ ಜೈನ ಧರ್ಮದ ತತ್ವಗಳು ಯಾವ್ಯಾವು ಅನ್ನುವಂಥ ಎಲ್ಲ ವಿಷಯಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಓಕೆನಾ ಇಷ್ಟು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಈ ಒಂದು ಜೈನ ಮತ್ತು ಬೌದ್ಧ ಧರ್ಮಗಳು ಹುಟ್ಕೊಳ್ಳಿಕ್ಕೆ ಏನೆಲ್ಲ ಅಂಶಗಳು ಅಥವಾ ಹಿನ್ನೆಲೆ ಕಾರಣ ಆಯಿತು ಅನ್ನೋಂಥ ವಿಷಯದ ಬಗ್ಗೆ ವಿವರಣೆ ಇನ್ನು ಈ ಜೈನ ಧರ್ಮದ 24 ತೀರ್ಥಂಕರರು ಮೊದಲನೇ ಅವರು ಋಷಭನಾಥ ಅಥವಾ ಋಷಭ ಎರಡರು ಪಾರ್ಶ್ವನಾಥ ಎರಡರಲ್ಲ 23ನೇ ತೀರ್ಥಂಕರರು 24ನೇ ತೀರ್ಥಂಕರರು ಅಂದರೆ ವರ್ಧಮಾನ ಮಹಾವೀರ ವರ್ಧಮಾನ ಮಹಾವೀರರು ಎಲ್ಲಿ ಜನಿಸಿದ್ರು ಅವ್ರ ತಂದೆ ತಾಯಿ ಯಾರು ಅವರು ಪ್ರಾರಂಭದಲ್ಲಿ ಹೇಗೆ ತಮ್ಮ ಜೀವನವನ್ನು ನಿರ್ವಹಿಸಿದ್ರು ಜೊತೆಗೆ ಆ ನಂತರದಲ್ಲಿ ಅವರು ಕೈವಲ್ಯ ಜ್ಞಾನವನ್ನು ಯಾವಾಗ ಪಡೆದ್ರು ಮತ್ತೆ ಜಿನ ಹೇಗಾದ್ರು ಕೊನೆಗೆ ಎಲ್ಲಿ ಯಾವಾಗ ಮರಣವನ್ನು ಹೊಂದಿದ್ರು ಅನ್ನೋಂಥ ಒಂದು ಅಂಶದ ಬಗ್ಗೆ ವಿವರಣೆ ಮುಖ್ಯವಾಗಿ ಪಾರ್ಶ್ವನಾಥರು ಬೋಧಿಸಿದಂತಹ 4 ತತ್ವಗಳ ಬಗ್ಗೆ ವಿವರಣೆ ಯಾವ್ಯಾವು ಸತ್ಯ ಅಹಿಂಸೆ ಆಸ್ತೇಯ ಮತ್ತು ಅಪರಿಗ್ರಹ ಈ 4 ತತ್ವಗಳ ಬಗ್ಗೆ ವಿವರಣೆ ಇಷ್ಟು ಇವತ್ತಿನ ವಿಷಯ ಇವತ್ತು ಹೇಳಿದಂಥ ವಿಷಯ ಇಷ್ಟು ಇವತ್ತು ಹೇಳಿದಂಥ ವಿಷಯದ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು ಏನಿಲ್ವಾ ಡೌಟ್ಸು ಇಲ್ಲ ಹಾಗಾದರೆ ಹೋಮ್ವರ್ಕ್ಗೆ ಪ್ರಶ್ನೆ ಬರ್ಕೊಳ್ಳಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳ ಉದಯದ ಅಥವಾ ಉಗಮದ ಹಿನ್ನೆಲೆಯನ್ನು ತಿಳಿಸಿ
ವಿಚಾರ ಬರ್ದೇಳಿದ್ನಲ್ಲ ಅದು ಹಿನ್ನೆಲೆಯನ್ನು ತಿಳಿಸಿ. ಎರಡನೇ ಪ್ರಶ್ನೆ, ಪಾರ್ಶ್ವನಾಥರು ಬೋಧಿಸಿದ ನಾಲ್ಕು ತತ್ವಗಳು ಯಾವುವು? ಕೊನೆ ಪ್ರಶ್ನೆ, ವರ್ಧಮಾನ ಮಹಾವೀರರ ಆರಂಭಿಕ ಜೀವನದ ಬಗ್ಗೆ ಮತ್ತು ಸತ್ಯಾನ್ವೇಷಣೆಯ ಬಗ್ಗೆ ತಿಳಿಸಿ. ಮಕ್ಕಳೇ ಇಲ್ಲಿಗೆ ನಿಲ್ಸೋಣ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮುಂದುವರೆದ ವಿಷಯವನ್ನು ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.